ರಾಹುಲ್ ಗಾಂಧಿ ಅವರು ಜನರೊಂದಿಗೆ ಸ್ಪಂದಿಸುವ ರೀತಿಯಲ್ಲಿ ಬದಲಾವಣೆ ಕಂಡಿದ್ರೆ, ಸಾರ್ವಜನಿಕವಾಗಿ ಅವರ ವರ್ಚಸ್ಸು ವೃದ್ಧಿಯಾಗಿದ್ದೇ ಆದಲ್ಲಿ, ರಾಹುಲ್ ಅವರು ಚುನಾವಣೆಯನ್ನ ಗೆಲ್ಲುವ ದಾರಿಯನ್ನ ಕಂಡುಕೊಂಡಿದ್ದೇ ಆದಲ್ಲಿ, ಆ ಶ್ರೇಯಸ್ಸಿನ ಅರೆಪಾವು ಕನ್ನಡದ ನಟಿ ಮಾಜಿ ಸಂಸದೆ ರಮ್ಯಾ ಅವ್ರಿಗೂ ಸಲ್ಲಬೇಕು. ರಾಹುಲ್ ವರ್ಚಸ್ಸು ವೃದ್ಧಿಯಾದ ಹಿಂದಿನ ಗುಟ್ಟು ಏನ್ ಗೊತ್ತಾ? ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದನ ಅವರು ಕಾಂಗ್ರೆಸ್ಸಿನ ಸೋಷಿಯಲ್ ಮತ್ತೆ ಡಿಜಿಟಲ್ ಮೀಡಿಯಾ ತಂಡದ ನೇತೃತ್ವ ವಹಿಸಿಕೊಂಡ ಮೇಲೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಅದೃಷ್ಟದ ರೇಖೆನೇ ಬದಲಾಗ ಹೋಯಿತು. ಉತ್ತರ ಪ್ರದೇಶ ಚುನಾವಣೆಗೂ ಮುಂಚೆ ರಾಹುಲ್ ಗಾಂಧಿ ಅವರು ರಮ್ಯಾ ಅವರನ್ನ ಸೋಷಿಯಲ್ ಮೀಡಿಯಾ ಹೆಡ್ ಆಗಿ ಮೇ ತಿಂಗಳಲ್ಲಿ ಅಪಾಯಿಂಟ್ ಮಾಡಿದಾಗ ಹಲವರು ನಕ್ಕದ್ರು, ಅಪಹಾಸ್ಯ ಮಾಡಿದ್ರು. ಇನ್ನೊಂದಷ್ಟು ಜನ ಸೂಪರ್ ಅಂದ್ರು. ರಮ್ಯಾ ಅವರಿಗೆ ಎಸೆದ ಸವಾಲು ಸಾಮಾನ್ಯದಾಗಿರಲಿಲ್ಲ, ಅದಕ್ಕೆ ಸಾಕಷ್ಟು ಪೂರ್ವ ತಯಾರಿ ಕೂಡ ಬೇಕಿತ್ತು. ರಾಜಕೀಯಕ್ಕೆ ಧುಮುಕದ ಮೇಲೆ ನಾವು ಕೂಡ ನಮ್ಮ ರಾಜಕೀಯದ ಆಟವನ್ನ ಆಡಲೇಬೇಕಲ್ಲ ಅಂತ ಹೇಳಿದ್ರು ರಮ್ಯಾ. ತಮ್ಮ ತಂಡದಲ್ಲಿ ರಮ್ಯಾ ಅವರು ಹೆಚ್ಚು ಮಹಿಳೆಯರನ್ನ ಆರಿಸಿಕೊಂಡಿದ್ರು. ಮಹಿಳೆಯರು ಯಾವಾಗ್ಲೂ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ, ಅವರ ಕಾರ್ಯವೈಖರಿ ಕೂಡ ತುಂಬಾ ವಿಭಿನ್ನವಾಗಿರುತ್ತೆ ಅಂತ ಕೂಡ ತಮ್ಮ ಆಯ್ಕೆಯನ್ನು ಅವರು ಸಮರ್ಥಿಸಿಕೊಂಡಿದ್ರು. ಇದೆಲ್ಲ ಆಗಿದ್ ಹೇಗೆ? ರಾಹುಲ್ ಅವರಲ್ಲಿ ಮಂದಹಾಸ ಮೂಡಿದ್ದಾದ್ರೂ ಹೇಗೆ? ಇನ್ನು ರಾಹುಲ್ ಅವರ ಸೋಷಿಯಲ್ ಪೋಸ್ಟ್ ಗಳನ್ನ ಅದೆಷ್ಟೋ ಜನ ತೆಗಳಿದ್ದಾರೆ. ಅಪ್ರಬುದ್ಧ ಅಂತ ಹೇಳ್ದೋರಿದ್ದಾರೆ, ಹಾಗೆ ಅದನ್ನ ಆಡ್ಕೊಂಡು ನಕ್ಕೋರು ಇದ್ದಾರೆ, ನಿರ್ಲಕ್ಷಿಸಿದವರು ಇದ್ದಾರೆ. ಇದೀಗ ರಾಹುಲ್ ಗಾಂಧಿ ಅವರನ್ನ ಸಮರ್ಥ ನಾಯಕ ಅಂತ ಜನರೆಲ್ಲ ಗುರುತಿಸೋಕೆ ಶುರು ಮಾಡಿದ್ದಾರೆ. ಅವರ ಟ್ವೀಟ್ ಗಳಿಗೆ ತುಂಬಾನೇ ಒಳ್ಳೊಳ್ಳೆ ರೆಸ್ಪಾನ್ಸ್ ಗಳು ಕೂಡ ಬರ್ತಾ ಇದೆ. ರಮ್ಯಾ ಅವರು ನರೇಂದ್ರ ಮೋದಿ ವಿರುದ್ಧ ಟ್ವಿಟರ್ ನಲ್ಲಿ ಮತ್ತೆ ಫೇಸ್ಬುಕ್ ನಲ್ಲಿ ಮಾಡಿರೋ ಕೆಲ ವಾಗ್ದಾಳಿ ಬಿಜೆಪಿ ಅವರು ಮುಟ್ ನೋಡ್ಕೊಳ್ಳಂತೆ ಮಾಡಿತ್ತು. ಈ ಧೈರ್ಯವನ್ನ ಕಾಂಗ್ರೆಸ್ ನಲ್ಲಿ ಇರುವ ಹಲವಾರು ಯುವ ಮತ್ತೆ ಪ್ರತಿಭಾವಂತ ರಾಜಕಾರಣಿಗಳು ಕೂಡ ಯಾವತ್ತೂ ತೋರಿಸಿರಲಿಲ್ಲ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಿರೋಧಿಗಳನ್ನ ಹಣಿಬಹುದು ಅನ್ನೋದನ್ನ ರಮ್ಯಾ ತೋರಿಸ್ಕೊಟ್ರು. ಪ್ರಚಾರಕ್ಕೆ ಹೋದಾಗೆಲ್ಲ ರಾಹುಲ್ ಗಾಂಧಿ ಅವರು ಅತ್ಯಂತ ನಿಖರವಾಗಿ ಸ್ಪಷ್ಟ ವಿಚಾರಗಳಿಂದ ವಿರೋಧಿಗಳನ್ನ ಪ್ರಶ್ನಿಸ್ತಾ ಇದ್ರು. ಪೂರ್ವ ತಯಾರಿಯಿಂದ ನರೇಂದ್ರ ಮೋದಿ ವಿರುದ್ಧ ಟೀಕಾ ಪ್ರಹಾರ ನಡೆಸ್ತಾ ಇದ್ರು. ಅಲ್ಲದೆ ಹಿಂದೆ ನೀರಸವಾಗಿದ್ದ ಅವರ ಟ್ವೀಟ್ಗಳಲ್ಲಿ ಈಗ ಶಾಯರಿಗಳು, ಕವನಗಳು ಕಂಡುಬಂದವು. ಟ್ವಿಟಿಗರು ಅವರಿಗೆ ತಿಳಿದಂತೆ ರಾಹುಲ್ ಗಾಂಧಿ ಅವರನ್ನ ಇಷ್ಟಪಡೋಕೆ ಶುರು ಮಾಡಿಬಿಟ್ರು. ಇನ್ನು ಉತ್ತರ ಪ್ರದೇಶ ಚುನಾವಣೆಗೂ ಮುಂಚೆ ಬದುಕಿದ್ರು ಸತ್ತಂಗಿತ್ತು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ತಂಡ. ರಮ್ಯಾ ಅವರು ಬಂದಿದ್ದು ಫುಲ್ ಜೋಶ್ ಎನರ್ಜಿ ತುಂಬಿಕೊಂಡ್ಬಿಡ್ತು. ರಮ್ಯಾ ಅವರ ಹಲವಾರು ಆಕ್ರೋಶ ಭರಿತ ಮಾತುಗಳು ಟ್ವಿಟರ್ ನಲ್ಲಿ ಟೀಕೆಗೆ ಒಳಗಾಗಿದ್ರು, ಕೆಲ ಬಾರಿ ಅಪ್ರಬುದ್ಧ ಅನ್ನಿಸಿದ್ರು, ಹಲವರು ಗುರುತಿಸುವಂತೆ ಒಂದು ರಿಯಾಕ್ಷನ್ ಕೊಡುವಂತೆ ಮಾಡ್ತು. ರಮ್ಯಾ ರಾಹುಲ್ ಅವರನ್ನ ಅದೆಷ್ಟೋ ಸಾರಿ ಟ್ರೋಲ್ ಮಾಡಲಾಯ್ತು, ಆದ್ರೆ ರಮ್ಯಾ ಇದ್ಯಾವುದಕ್ಕೂ ಕ್ಯಾರೆ ಅನ್ಲಿಲ್ಲ. ಬದಲಾಗಿ ರಮ್ಯಾ ಅವರು ಟ್ರೋಲಿಗರಿಗೇನೆ ತಿರುಗುಬಾಣ ಬಿಟ್ರು. ಪ್ರತಿಯೊಂದನ್ನು ಸವಾಲಾಗಿ ತಗೊಂಡ್ರು ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದನ. ತಮ್ಮದೇ ಆದ ವರ್ಚಸ್ಸನ್ನ ಇದರಿಂದ ಬೆಳೆಸಿಕೊಂಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಂಡಿದ್ದಾರೆ. ಇನ್ನು ಕೆಲ ಮಾಹಿತಿಗಳ ಪ್ರಕಾರ ಬಸವನಗುಡಿ ಕ್ಷೇತ್ರದಿಂದ ವಿಧಾನಸಭೆಗೆ ರಮ್ಯಾ ಅವರು ಸ್ಪರ್ಧಿಸೋದು ಆಲ್ಮೋಸ್ಟ್ ಗ್ಯಾರಂಟಿ ಅಂತ ಕೂಡ ಗೊತ್ತಾಗಿದೆ. ರಮ್ಯಾ ಅವರನ್ನ ಸೋಷಿಯಲ್ ಹೆಡ್ ಆಗಿ ಮಾಡಿ ರಾಹುಲ್ ಗಾಂಧಿ ಅವರು ರಾಜಕಾರಣದಲ್ಲಿ ಮೊದಲ ಜಯವನ್ನ ಕಂಡದ್ರು. ಇನ್ನು 2014 ಲೋಕಸಭೆ ಚುನಾವಣೆ ನಡೆದಾಗ ಚುನಾವಣೆಯನ್ನ ಸೋಷಿಯಲ್ ಮೀಡಿಯಾ ಮೂಲಕ ಹೇಗೆ ಸಮರ್ಥವಾಗಿ ಗೆಲ್ಲಬಹುದು, ಹಾಗೆ ಜನರನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡಬಹುದು ಅನ್ನೋದನ್ನ ನರೇಂದ್ರ ಮೋದಿ ಅವರು ತೋರಿಸ್ಕೊಟ್ಟಿದ್ರು. ರಮ್ಯಾ ಅವರು ಕೂಡ ಅದೇ ದಾರಿಯಲ್ಲಿ ಹೋದ್ರು, ಹಾಗೆ ಅವ್ರಿಗೆ ವಾಪಸ್ ತಿರುಗುಬಾಣ ಕೂಡ ಬಿಟ್ರು. ಗುರುವಿಗೆ ಶಿಷ್ಯೆಯ ತಿರುಮಂತ್ರ ಜೋರಾಗಿನೇ ಬಿತ್ತು. ಹೀಗಾಗಿ ಇದೆಲ್ಲದರಿಂದನು ರಾಹುಲ್ ಗಾಂಧಿ ಅವರ ವರ್ಚಸ್ಸು ಇನ್ನೂ ಜಾಸ್ತಿ ಆಯ್ತು. ಸೊ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಹಿಂದೆ ರಮ್ಯಾ ಯಾವಾಗ್ಲೂ ಇದ್ದೇ ಇದ್ದಾರೆ ಅನ್ನೋದು ಇದರಿಂದ ಪ್ರೂವ್ ಆಗತ್ತೆ.